ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲೆಕನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಚಿಕ್ಕಡಿಕಾಯಿಂದ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಪ್ಪರ್ದ ಅವರೆಕಾಯಿ ಅಂತಲೂ ಸಹ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಡಿಫ್ರೆಂಟಾಗಿ ನೀವು ಪಲ್ಯ ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್: 3 ಹಸಿಮೆಣಸಿನಕಾಯಿ, 1/4 ಇಂಚ್ ಆಗೋಷ್ಟು ಶುಂಠಿ, 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 4 ಒಣಮೆಣಸಿನಕಾಯಿ, 1 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಸಾಸಿವೆ, 1/2 ಕಪ್ ಆಗೋಷ್ಟು ತೆಂಗಿನಕಾಯಿನ ಇದ್ರ ಸ್ಕ್ರೇಪ್ ಮಾಡಿಟ್ಕೊಂಡಿದ್ದೀನಿ, 2-3 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಕರಿಬೇವು. ಚಿಕ್ಕಡಿಕಾಯಿನ ನಾನು 1/4 ಕೆಜಿ ಆಗೋಷ್ಟು ಈ ಥರ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ ಅಂತ ನೋಡೋಣ. ನಾನು ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ಥರ ಸ್ಕ್ರೇಪ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಜೀರಿಗೆ, 3 ಹಸಿಮೆಣಸಿನಕಾಯಿ, ಹಾಗೆಯೇ ಶುಂಠಿ, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟೂ ಸಹ ನಾನು ತರಿತರಿಯಾಗಿ ನಾನು ಪೌಡರ್ ರೀತಿ ಮಾಡ್ಕೊಂಬರ್ತೀನಿ. ಒಂದು ಚೂರು ನೀರು ಹಾಕ್ತಾರೇ ಈ ಥರ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ಟೌವ್ ಹಚ್ಚಿ ಒಂದು ಈ ಥರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಥರ ಸಿಡಿದ್ಮೇಲೆ ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 4 ಒಣಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಸಿವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ಈ ಥರ ಫ್ರೈ 2 ನಿಮಿಷ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ಚಿಕ್ಕಡಿಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದೇ ರೀತಿನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾವು ಫಸ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡೋದ್ರಿಂದ ಅದು ಹಸಿವಾಸನೆ ಎಲ್ಲ ಹೋಗುತ್ತೆ. ನೋಡಿದ್ರಲ್ಲ ಇವಾಗ ನಾನು 1-2 ನಿಮಿಷ ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ 1-3 ನಿಮಿಷ ನಾನು ಹಾಗೆಯೇ ಇದರಲ್ಲಿಟ್ಟು ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿದ್ರಲ್ಲ ಈ ರೀತಿ ಒಂದು ಸ್ವಲ್ಪ ಅದು ಬೆಂದಿದೆ. ತುಂಬಾ ಡ್ರೈ ಆಗಿರಬಾರ್ದು ಚಿಕ್ಕಡಿಕಾಯಿ, ಡ್ರೈ ಆದರೆ ಅದು ಚೆನ್ನಾಗಿ ಇದು ಬೇಯೋದಿಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದರ ಲಿಡ್ ಕ್ಲೋಸ್ ಮಾಡಿ 5-6 ನಿಮಿಷ ಬಿಡ್ತಾ ಇದ್ದೀನಿ. ಹಾಗೆಯೇ ಇವಾಗ ನೋಡಿದ್ರಲ್ಲ 5 ನಿಮಿಷ ಆಗಿದೆ. ಇವಾಗ ಒಂದು ಸತಿ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೀರಿನಂಶ ಎಲ್ಲ ಕಡಿಮೆ ಆಗಿದೆ ನೋಡಿದ್ರಲ್ಲ, ಹಾಗೆಯೇ ಕಲರು ಸಹ ಚೇಂಜ್ ಆಗಿದೆ. ಇವಾಗ ನಾನು ಮೊದಲೇ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಏನಿದೆ ಚಿಕ್ಕಡಿಕಾಯಿ ಎಲ್ಲ ಬೆಂದ ಮೇಲೆ ನಾವು ಇದನ್ನ ಹಾಕಿದ್ರೆ ಮಸಾಲೆ ಏನಿದೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದನ್ನು ನಾನು ಹಾಗೆ 5 ನಿಮಿಷ ಬಿಡ್ತಾ ಇದ್ದೀನಿ. ಯಾಕಂದರೆ ಅದೆಲ್ಲ ಚೆನ್ನಾಗಿ ಮಸಾಲೆ ಏನಿದೆ ತೆಂಗಿನಕಾಯಿ ನಾವು ರುಬ್ಬಿ ಹಾಕಿರೋದು ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ನೋಡಿದ್ರಲ್ಲ ಇವಾಗ ಕರೆಕ್ಟಾಗೆಲ್ಲ ಸೆಟ್ ಆಗಿದೆ. ನೀವು ಈ ರೀತಿ ಪಲ್ಯ ಹಬ್ಬದ ಟೈಮಲ್ಲೆಲ್ಲ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡಿದ್ರಲ್ಲ ಸೂಪರಾಗಿರುವಂತಹ ಚಿಕ್ಕಡಿಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾವು ಯಾವಾಗಲೂ ಒಂದೇ ರೀತಿ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ಲ, ಚಪಾತಿಗೆ ಮತ್ತು ಅನ್ನ ಸಾಂಬಾರು ಸೈಡ್ ಡಿಶ್ಗೆಲ್ಲ ತುಂಬ ಸಖತ್ತಾಗಿರುತ್ತೆ ಈ ಪಲ್ಯ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಅಮ್ಮನ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.